ಶರಣರ ಅಗ್ರ ಗಣ್ಯ ಫಳಕದಲ್ಲಿ ಮಡಿಫಾಳ ಮಾಚಿದೇವ ಅತ್ಯಂತ ಪ್ರಕಾಶಮಾನವಾಗಿ ಕಂಡುಬರುವಂತಹ ಮಹಾನ್ ಅವತಾರ ಪುರುಷರಾಗಿದ್ದರು ಎಂದು ತಹಶೀಲ್ದಾರ್ ಶಿವಾನಂದ ರಾಣೆ ಹೇಳಿದ್ದಾರೆ. ಪಟ್ಟಣದ ತಹಶೀಲ್ದಾರ್ ಕಾರ್ಯಾಲಯದಲ್ಲಿ ಬುಧವಾರ ವಿವಿಧ ಸಂಘಟನೆ ಮತ್ತು ತಾಲೂಕು ಆಡಳಿತದ ವತಿಯಿಂದ ಏರ್ಪಡಿಸಿದ್ದ ಮಡಿವಾಳ ಮಾಚಿದೇವ ಜಯಂತಿ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಜ್ಞಾನಜ್ಯೋತಿಯಿಂದ ಲೋಕವನ್ನು ಬೆಳಗಿಸಿದ ಮಾಚಯ್ಯ ನಡೆದಂತೆ ನುಡಿದ ಶರಣರಲ್ಲಿ ಒಬ್ಬರು. ಅನುಭವ ಮಂಟಪ ನಿರ್ಮಾಣ ಕಾರ್ಯದಲ್ಲಿ ಮಾಚಯ್ಯನವರು ನೀಡಿದ ಕೊಡುಗೆ ಅಪಾರ ಅಂದರು. ಮಡಿವಾಳ ತಾಲೂಕು ಅಧ್ಯಕ್ಷ ಭೀಮಪ್ಪ ಶೇರೇಕಾರ, ಉಪಾಧ್ಯಕ್ಷ ವೆಂಕಪ್ಪ ಶೇರೇಗಾರ, ಮಲ್ಲಿಕಾರ್ಜುನ ಅಗಸರ, ಮಲ್ಲಿಕಾರ್ಜುನ ಮಡಿವಾಳರ, ದಾನಪ್ಪ ಮಡಿವಾಳರ, ತುಕರಾಮ್ ಶೇರೇಕಾರ, ಫಕೀರಪ್ಪ ಕುಂದೂರ, ಸಂತೋಷ್ ಚಾಕಲಪಿ, ಅಶೋಕ್ ಕಾಳೆ, ಮಡಿವಾಳರ ಸಮಾಜದ ಮುಖಂಡರು ಹಾಗೂ ಸಿಬ್ಬಂದಿ ಉಪಸ್ಥಿತರಿದ್ದರು. ಅವರು ವೀರಭದ್ರಜಿಯವರು ಶ್ರೀ ದರ್ಶನ ಸಂಹಾರ ಮಾಡಿ ಕೈಲಾಸದಲ್ಲಿ ಶಿವನನ್ನ ಭೇಟಿ ಮಾಡತಕ್ಕಂಥ ಸಂದರ್ಭದಲ್ಲಿ ಆಯಿತು ಸಣ್ಣ ತಪ್ಪಿನಿಂದ ಶಾಪಗ್ರಸ್ತರಾಗಿ ಭೂಲೋಕದಲ್ಲಿ ಮಡಿವಾಳನಾಗಿ ಹುಟ್ಟಿ ಶರಣರ ಒಂದು ಪುಸ್ತಕಗಳನ್ನು ಮಡಿ ಮಾಡತಕ್ಕಂಥ ಕಾರ್ಯಕ್ರಮವನ್ನು ಮಾಡ್ತಾರೆ. ನೀವು ಶಾಪಮುಕ್ತನಾಗುವುದು ಅಂತೇಳಿ ವೀರಭದ್ರಜಿಯವರಿಗೆ ಶಾಪವನ್ನು ಕೊಟ್ಟಂತ ಸಂದರ್ಭದಲ್ಲಿ ಅವರು ಭೂಲೋಕದಲ್ಲಿ ಮಡಿವಾಳರಾಗಿ ಮಡಿವಾಳ ಮಾಚಿದೇವರಾಗಿ ಜನಿಸ್ತಾರೆ. ನೈನ್ ಲೈವ್ ನ್ಯೂಸ್, ಚಿಕ್ಕಾವಿ.